ಎಲ್ಲರಿಗೂ ನಮಸ್ಕಾರ ಬೋರ್ಡಸ್ ಕಿಚನ್ ಗೆ ಸುಸ್ವಾಗತ ಇವತ್ತು ನಾವು ಬೋರ್ಡಸ್ ಕಿಚನ್ ಅಲ್ಲಿ ಮೋಮೋಸ್ ಚಟ್ನಿ ಮಾಡುವ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದೇವೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ನಮಗೆ ಸಹಕರಿಸುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು ಒಂದು ಪಾತ್ರೆಗೆ 8 ಕೆಂಪು ಮೆಣಸಿನಕಾಯಿ ಹಾಕೊಳ್ಳಬೇಕು 1 ಹೆಚ್ಚಿದ ಈರುಳ್ಳಿ 2 ಟೊಮೆಟೊ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಟೊಮೆಟೋದು ಸಿಪ್ಪೆ ಸೆಪರೇಟ್ ಆಗುವಷ್ಟು ಬೇಯಿಸಬೇಕು ಅಂದ್ರೆ ಅಂದಾಜು 8 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತದೆ ನಾವು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗ ಮಾಡಿದ್ದೇವೆ ಸ್ವಲ್ಪ ಖಾರ ಕಮ್ಮಿ ಇರುವ ಮೆಣಸಿನಕಾಯಿ ಉಪಯೋಗ ಮಾಡಿ ಬೆಂದ ಬಳಿಕ ಈ ಮಿಶ್ರಣವನ್ನು ಸೋಸಬೇಕು ಯಾಕಂದ್ರೆ ನಮಗೆ ರುಬ್ಬುವಾಗ ನೀರು ಬೇಕಾಗೋದಿಲ್ಲ ಟೊಮೆಟೋದು ಸಿಪ್ಪೆ ತೆಗಿಬೇಕು ಸ್ವಲ್ಪ ಆರಿದ ಬಳಿಕ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಬ್ಬುವಾಗ ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ ಈಗ ಬಾಣಲೆಗೆ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಹೆಚ್ಚಿದ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಹೆಚ್ಚಿದ ಶುಂಠಿ ಹಾಕಿ 30 ಸೆಕೆಂಡ್ಸ್ ಬಾಡಿಸಬೇಕು ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ 1 ಟೇಬಲ್ ಸ್ಪೂನ್ ವಿನೆಗರ್ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿ ಇದನ್ನು ಅಂದಾಜು 3 ನಿಮಿಷ ಒಳ್ಳೆ ಕುದಿ ಬರುವವರೆಗೆ ಕುದಿಸಬೇಕು ಈ ಚಟ್ನಿ 10 ರಿಂದ 15 ದಿನ ಚೆನ್ನಾಗಿ ಇರುತ್ತದೆ ಏನು ಆಗೋದಿಲ್ಲ ಫ್ರಿಜ್ ಅಲ್ಲಿ ಇಡಬೇಕು ನೋಡಿ ಕೆಂಪು ಚಟ್ನಿ ಮೋಮೋಸ್ ಗೆ ರೆಡಿ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ